ರಾಧೆ ರಾಧೆ ಬೇರೆ ರೂಮ್ ಇಲ್ಲ ಬೇರೆ ರೂಮ್ ಬೇಕಂದ್ರೆ ಹೊರಗಡೆ ಟೆಂಟ್ ಹಾಕೊಂಡು ಮಲ್ಕೋ ಯಾಕೆ ನಿಮ್ ಮನೆಯವ್ರು ಹೇಳಿ ಕಳ್ಸಿದ್ರಲ್ಲ ಮಿಡ್ಲ್ ಕ್ಲಾಸ್ ಜನ ಅಂತ ಇರೋದೇ ಮೂರ್ ರೂಮ್ ಆದ್ರೆ ಮಲ್ಕೋ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಅಗಸ್ತ್ಯ ನನ್ನ ಕಾಲ್ ಬಿಡದಲ್ಲಿ ಅಕ್ಕ ಅಕ್ಕ ನನ್ನ ಮನೆಯೆಲ್ಲ ಹುಡುಕ್ತಿದ್ದೆ ನೀನು ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ದೀಯಾ ಇನ್ನೇನಿರತ್ತೆ ಅಪ್ಪು ಅವ್ರಿಬ್ರು ಬಂದ್ಮೇಲೆ ಇನ್ನೇನೇನಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದ ಅವ್ರು ಬಂದಾಯ್ತು ಅಮ್ಮ ಕರಿತಿದ್ದಾರೆ ಬಾ ಹೋಗೋಣ ಏನು ಮಾಡ್ಲಿ ಅಪ್ಪು ಇನ್ನೊಂದ್ ಕಡೆ ಕಟ್ಟಿರೋ ತಾಳಿ ತೆಗ್ಸಿ ಮತ್ತೆ ಕಟ್ತೀನಿ ಅಂತ ರಿಷಬ್ ನಿಂತಿದ್ದಾನೆ ಏನ್ ಮಾಡ್ಲಿ ನಾನು ನೀನಿಬ್ರೂ ಲವರ್ಸ್ ಬಂದಿದ್ದಾರೆ ಅವ್ರನ್ನ ಇಂಪ್ರೆಸ್ ಮಾಡ್ಲೇಬೇಕಲ್ವಾ ನೀನು ಈಗ ಅಣ್ಣನತ್ರ ಹತ್ರ ಮಾತಾಡ್ಬೇಕು ಅಂತ ಅನ್ಸ್ತಾ ನಿನ್ಗೆ ನಿನ್ನ ಹತ್ರ ಮಾತಾಡಕ್ಕೆ ಫೋನ್ ಮಾಡಿಲ್ಲ ನಾನು ಇಂಚಿನ್ ಹತ್ರ ಮಾತಾಡ್ಬೇಕಿತ್ತು ಆದ್ರೆ ರಿಷಬ್ ಎಲ್ಲೇ ಇರ್ತಾನೆ ಹಲೋ ಏನು ನೆಮ್ಮದಿ ಇರಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಮದ್ವೆ ಮುಂಚೆ ನನ್ನ ಹತ್ರ ಮಾತಾಡಿದೆ ನೆನ್ಪಿದ್ಯಾ ಹಾಗೆ ನಿನಗೆ ಗೊತ್ತಿತ್ತ ನಾನು ಇಂಚರನ್ ತಾಲಿ ಕಟ್ತೀನಿ ಅಂತ ಖಂಡಿತ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ರೆ ನಿನ್ನ ಮದುವೆ ಮಂಟಪಕ್ಕೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ ನಾನು ಇಂಚರ ನನ್ನ ಹೆಂಡತಿ ಅವಳನ್ನ ಖಂಡಿತ ಮನೆ ಕರ್ಕೊಂಡು ಬಂದ ಆಂಟಿ ಇದು ನಿಮಗೋಸ್ಕರ ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿರೋ ಕಾಂಜೀವರಂ ಸೀರೆ ನಿಮಗೆ ಕಲರ್ ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ ಬೇರೆ ಕಲರ್ ತರಿಸ್ತೀನಿ ಅಯ್ಯೋ ನೀನು ಕಾಂಜೀವರಂ ಅಂದ್ಯಲ್ಲ ಆಗ್ಲೇ ಇಷ್ಟ ಆಗೋಯ್ತು ಕೊಡು ಕೊಡು ಶಿವಾನಿ ಅಪೂರ್ವ ಎಲ್ಲಿ ಅಪೂರ್ವ ಅಪೂರ್ವ ತಗೋ ಅಪೂರ್ವ ನಿಮಗೋಸ್ಕರ ಹೊಸ ಲ್ಯಾಪ್ಟಾಪ್ ತೊಗೊಂಡು ಬಂದಿದ್ದೀನಿ ಇದನ್ನ ಅಸೈನ್ಮೆಂಟ್ಗೆ ಅಂತ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಏನ್ ಹಾಗೆ ನೋಡ್ತಿದ್ಯಾ ಅಪೂರ್ವ ತಗೋ ಎಲ್ಲಿ ಒಳಗಿದ್ದಾಳೆ ಅವ್ರಿಗೋಸ್ಕರ ಗಿಫ್ಟ್ ತಗೊಂಡ್ ಬಂದಿದ್ದೀನಿ ಬೇಡಪ್ಪ ಸರಿ ಹೋಗಲ್ಲ ಮೊದ್ಲಾದ್ರೆ ಅದೊಂಥರ ಆದ್ರೆ ಇವಾಗ ಇದೇನು ಬರೀ ಕೈ ಬೀಸ್ಕೊಂಡು ಬರ್ತಿದೆಯಲ್ಲಪ್ಪ ನೀನೇನು ತಂದಿಲ್ವಾ ನೋಡು ರಿಷಭ ಏನೆಲ್ಲ ತಂದಿದ್ದಾನೆ ಅಂತ ಮೋಹಿನಿ ಸುಮ್ಮನೆ ಇರ್ತೀಯ ರಿಷಬ್ ಇನ್ ಮುಂದೆ ಈ ತರ ಏನು ತರಬೇಡಪ್ಪ ನಮಗ್ ತಗೊಳಕ್ಕೆ ಕಷ್ಟ ಆಗತ್ತೆ ಕೊಳ್ಳಿ ಬಿಡಪ್ಪ ರಿಷಬ್ ಮನೆಯಾಳಿ ಆಗೋರು ರೀತಿಯಿಂದ ಕೊಡ್ತಿದ್ದಾರೆ ನನ್ನ ಮನೆಯವನ್ನಂತ ಒಪ್ಕೊಂಡಿದ್ಯಲ್ಲ ಥ್ಯಾಂಕ್ ಯು ಸೋ ಮಚ್ ತರುಣ್ ಏನಾಯ್ತಮ್ಮ ಯಾಕೋ ತಲೆ ಇದೆ ಕಣೆ ಕಣ್ಣೆಲ್ಲ ಮಂಜು ಮಂಜು ಅನಿಸ್ತಾ ಇದೆ ತಿಂಡಿ ತಿಂಡಿಯಾ ಮಾತ್ರ ತಗೊಂಡಿಯಾ ಬಿಡ್ತು ಅನ್ನಮ್ಮ ಯಾಕೆ ಸಾಯೋ ಮಾತಾಡ್ತೀಯಾ ಏನೂ ಆಗಲ್ಲ ನೀರು ಮಾತ್ರ ತರ್ತೀನಿ ಅಪ್ಪು ಹೋಗ್ ನೀರ್ ತಗೊಂಡ್ಬಾ ಇದಕ್ಕೆ ಅಪ್ಪುನ ಹೇಳಿದ್ದು ಭಯ ಆಗ್ತಿದೆ ಅಂತ ಬಂದ ಹೀಗಾಗಿದೆ ಇನ್ನು ಹೇಳ್ದಿನ ಅಂದ್ರೆ ಈ ಆಕ್ಷೇ ಭಾಳ ತುಂಬ ಟೆನ್ಷನ್ ಎಲ್ಲಿದೆಯಾ ಇನ್ನೊಂದು ವಾರ ಆದ್ಮೇಲೆ ಅಗಸ್ತ್ಯ ಮನೆ ಮನೆಗೆ ಬರ್ತಾನೆ ಏನು ಮಾಡ್ತೀಯಾ ಮಾವನ ಸ್ವಭಾವ ನಿನಗೆ ಗೊತ್ತು ಮೊದಲೇ ಇನ್ಚಾರನ ಮೇಲೆ ಪ್ರೀತಿ ನೀನು ಪಿ ಯು ಸಿ ಫೇಲ್ ಆಗಿದ್ರು ಪರವಾಗಿಲ್ಲ ನಿನ್ನ ಕಂಪ್ನಿ ನೋಡ್ಕೊಳೋ ಎಲ್ಲ ಹರ್ಹತ ಇದೆ ಅಂತ ಹೇಳಿ ಎಲ್ಲ ಅವಳಿಗೆ ಒಪ್ಸಿದ್ರೆ ಮಾತು ಕೊಟ್ಟಿದ್ದೀಯ ಅಗಸ್ತ್ಯ ಏಳು ದಿನ ಆದ್ಮೇಲೆ ಇಂಚನ್ ಕಡೆ ತಲೆ ಹಾಕಲ್ಲ ಅಂತ ತಾಯಿ ಮೇಲೆ ಆಣೆ ಕೂಡ ಮಾಡಿದ್ಯಾ ನೆನ್ಪಿರ್ಲಿ ಕೊಟ್ಟಿರೋ ಮಾತು ಮರ್ತಿಲ್ಲ ರಶ್ ತುಂಬಾ ಚೆನ್ನಾಗಿ ನೆನ್ಪಿದೆ ಸಿಟ್ ಜೊತೆ ಮೇಲೆ ಅನುಕಂಪನೂ ಬರ್ತಿದೆ ಅಯ್ಯೋ ಪಾಪ ಅನಿಸ್ತಿದೆ ಇರ್ಬೇಕು ರಿಷಬ್ ಯಾಕೆ ಹಾಗೆ ಅನ್ಸ್ತು ಅಂತ ಹೇಳ್ತೀನಿ ಇದ್ರೆ ತಾಯಿ ಬಗ್ಗೆ ಯಾವತ್ತೂ ಹೇಳಿರೋದು ಅಮ್ಮನ್ ವಿಷಯ ಮಾತಾಡ್ಬೇಡ ರಿಷಬ್ ಅನ್ಸುತ್ತೆ ನಿನ್ ತಾಯಿ ಕೂಡ ನಿನ್ ಬಗ್ಗೆ ಕೇರ್ ಮಾಡ್ತಿರ್ಲಿಲ್ಲ ಅಂತ ನೀನ್ ಹೀಗೆ ನಿಮ್ಮ ಅಪ್ಪ ಹಾಗೆ ಅದಕ್ಕೆ ಮಗ ಗಂಡ ಯಾರು ಬೇಡ ಅಂತ ಯಾವ್ದೋ ಜೊತೆ ಓಡೋಗಿರ್ಬೇಕು ದಿನ ಆಟಾಡ್ಸಿದ್ ಸಾಲ್ದ ಈಗ್ಲೂ ಆಟಾಡ್ಸ್ಬೇಕಾ ಸಾರಿ ಅಂಟಿ ಏನ್ ಸಾರಿ ಕರ್ಮ ಬಂದೆಲ್ಲ ಒಕ್ಕರ್ಸ್ಕೊಂಡಿದ್ದೀರಲ್ಲ ಆ ಸುನೀತಾ ಅವಳ ಮಕ್ಳನ್ ಸಾಕದೆ ಸಾಕಾಗಿದೆ ಈಗ ನೀವ್ ಬೇರೆ ಎಲ್ಲ ಎಲ್ಲಾ ಬಿಟ್ಟಿದ್ದಿನಾಗ ಬಂದ್ಬಿಟ್ಟಿದ್ದೀರಾ ಹೇಳ್ಕೊಳಕ್ಕೆ ಆಳು ಕಾಳು ಬಂಗ್ಲೆ ಇರೋರು ಆದ್ರೆ ನಾಚಿಕೆಲ್ದೆ ನಮ್ಮನೇಲಿ ಬಂದ್ ಸೇರ್ಕೊಂಡಿದ್ದೀರಾ ಛತ್ರಾಗೋಗಿದೆ ಅಲ್ವಾ ನಮ್ಮನೆ ಎಷ್ಟು ದುಡ್ಡು ಖರ್ಚಾಗತ್ತೆ ಅಂತ ಗೊತ್ತಿದ್ಯಾ ನಿನ್ಗೆ ಮೊದ್ಲೆ ಮನೆಯಲ್ಲಿ ಏಳು ಜನ ನಾವೇ ವಾರಕ್ಕೆ ಎರಡ್ ಸಲ ಏಕಾದಶಿ ಮಾಡ್ಕೊಂಡು ಇರ್ಬೇಕಿತ್ತು ಈಗ ನೋಡುದ್ರೆ ನೀವಿಬ್ರು ಬಂದಿದ್ದೀರಾ ತಾಂಡಿಗೃತ್ತರ ಅದು ಯಾರು ತಾಯಿ ಬಗ್ಗೆ ಹಾಗೆ ಮಾತಾಡ್ಬಾರ್ದು ತಪ್ಪು ಮಾಡಿದ್ರಿ ನೀವು ಪಿಂಚರ್ನ ತುಂಬಾ ಮಿಸ್ ಮಾಡ್ಕೊತಾ ಮಾತು ಕೇಳಿ ಅವಳು ನಿರ್ಧಾರ ಬದಲಾಯಿಸೋದು ಬೇಡ ಅಕ್ಕ ಯಾವಾಗ್ಲೂ ಮೂಗಿನ ತುದಿ ಮೇಲೆ ಕೋಪ ಹುಂಬಾ ಈಗಲೂ ಹುಂಥನದಿಂದಲೇ ಕೆಲಸ ಮಾಡ್ತಾನೆ ಅನ್ನೋ ಭಯ ಏಯ್ ಏನೇ ಅದು ಒಡ್ದಾಕಿದ್ದು ನೀನ್ ಹೀಗೆ ಒಡ್ದಾಕ್ತಿದ್ರೆ ಏನ್ ಗಂಡ ಆಗೋ ಅಂತೆ ಕೊಡ್ತಾನೋ ಗಂಡ ಆಗಿರೋ ಕ್ಲೀನ್ ಮಾಡ್ತೀನಿ ಹೆಲ್ಪ್ ಮಾಡಬೇಕು ಅಂತಾನೆ ಬಂದೆ ಆದ್ರೆ ತಪ್ಪಾಗೋಯ್ತು ಅಲ್ವಾ ನಿನ್ನಿಂದ ಇದೆಲ್ಲ ಆಗೋದು ನಂಗೇನು ಹೊಸ್ತಲ್ಲ ಬಿಡು ಅಮ್ಮ ಇವತ್ತು ಈಗ ಆಗಿರೋದಿಕ್ಕೆ ನೀನೇ ಕಾರಣ ಈಗ ಬಂದು ಹೆಲ್ಪ್ ಮಾಡೋತಾರ ನಾಟಕ ಆಡ್ತಿದ್ಯಲ್ಲ ಮನ್ಸತ್ವ ಇಲ್ವಾ ನಿನಗೆ ಅಪ್ಪು ಅಮ್ಮನ್ ಟೆನ್ಶನ್ ಮಾಡ್ಕೋಬೇಡ ಅಂತ ಹೇಳಿ ನೀನಾಗ ಟೆನ್ಶನ್ ಮಾಡ್ಕೋತಿದ್ಯಲ್ಲ ಅಮ್ಮ ನಿನ್ನ ನೋಡ್ ಮತ್ತೆ ಟೆನ್ಷನ್ ಮಾಡ್ಕೊಳಲ್ವಾ ಅಗಸ್ತ್ಯ ಪ್ಲೀಸ್ ಇಲ್ಲಿಂದ ಹೊರಡು ನನ್ನ ಮೇಲೆ ನನಗೆ ನಂಬಿಕೆ ಹೊಟ್ಟೋಗಿದೆ ಅಣ್ಣ ನಾವು ಒಳ್ಳೆ ಅಮ್ಮನೋ ಅಲ್ವೋ ಅಂತ ನನಗೆ ಅನುಮಾನ ಬರ್ತಾ ಇದೆ ಇಬ್ಬರು ಮಕ್ಕಳನ್ನು ಗಂಡ ಇಲ್ಲದೆ ಇಷ್ಟು ಚೆನ್ನಾಗಿ ಬೆಳೆಸಿದ್ಯಾ ನೀನು ಒಳ್ಳೆ ಆದರೆ ಜನ ಅನ್ನೋದೆ ಬೇರೆ ಅಲ್ವಾ ಅಣ್ಣ ಮಗಳಿಗೆ ಮದುವೆ ಆಗಿದೆ ಗಂಡನ ಮನೆಗೆ ಕಳಿಸ್ದೆ ಮನೆಯಲ್ಲೇ ಇಟ್ಕೊಂಡೆ ಎಂತ ಕಟ್ಕಿ ಇವಳು ಸಂಪ್ರದಾಯ ಹೇಳುತ್ತೆ ಅಂತ ಗಂಡನ ಮನೆಗೆ ಕಳ್ಸೋಣ ಅಂದ್ರೆ ಹುಡುಗ ಎಂತವ್ ಅಣ್ಣ ಅವ್ನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ ಅಂತ ಏನು ಗ್ಯಾರಂಟಿ ಯಾವ ಧೈರ್ಯದ ಮೇಲೆ ನನ್ನ ಮಗಳನ್ನ ಅವನ ಜೊತೆ ಕಳಿಸ್ಲಿ ಬೇರೆಯವರು ಹೇಳಿದ ಮಾತು ಕೇಳಬೇಡ ಸುನೀತ ಕೇಳಲೇಬೇಕು ಅಣ್ಣ ಸಮಾಜ ಬಿಟ್ಟು ಬದುಕಕ್ಕಾಗುತ್ತಾ ಹೇಳು ಮಿಡ್ಲ್ ಕ್ಲಾಸ್ ಜನ ನಾವು ಹೆಚ್ಚಿಗೆ ಒಂದು ಮಾತಾಡ್ತಾರೆ ಜನ ಏನು ಮಾಡಿದ್ರು ಮಾತಾಡ್ತಾರೆ ಸುನೀತಾ ನೀನೀಗ ಇಂಚರ ನಾನು ಅಗಸ್ತಿಯನ್ ಜೊತೆ ಕಳಿಸಿದ್ರೆ ಅವ್ನು ಯಾರೋ ಬಂದು ತಾಳಿ ಕಟ್ಟದ ಅವನಿಂದೆ ಕಳಿಸಿದ್ರು ಅಂತಾರೆ ಮಾತಾಡೋರು ಮಾತಾಡಲಿ ಸರಿ ನಂಗೆ ಸರಿನ ತಪ್ಪು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ ಅವತ್ತು ಅವ್ರ ಮನೆ ಚಾಲೆಂಜ್ ಮಾಡಿ ಬಂದೆ ನನ್ನ ಮಗಳನ್ನ ಶ್ರೀಮಂತರ ಮನೆಗೆ ಮದುವೆ ಮಾಡ್ತೀನಿ ಅಂತ ಆದ್ರೆ ಏನಾಯ್ತು ನೋಡು ನಾನು ಮಾಡೋ ಕೆಲಸ ವರ ಆಗತ್ತೆ ನನ್ನ ಮಗಳಿಗೆ ಅನ್ಕೊಂಡೆ ಆದ್ರೆ ಶಾಪ ಆಗೋಯ್ತು ಹಠಕ್ ಬೀಳ್ಬಾರ್ದಾಗಿತ್ತು ನಾನು ನನ್ನ ಹಟ್ಟಕ್ಕೆ ನನ್ ಮಗಳನ್ನ ಎಲ್ಲ ಅನ್ಕೋಬೇಡ ಸುನೀತ ಸಮಾಧಾನ ಮಾಡ್ಕೋ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಣ್ಣ ಯಾರು ಒಳ್ಳೆಯವರು ನಂಬಲಿ ಎಲ್ಲರೂ ಎಲ್ಲಾರು ಅವ್ರೊಳ್ಗೆ ಬೇಕೋ ಹಾಗಾಗಿ ಯೋಚನೆ ಮಾಡ್ತಾ ಇದ್ದಾರೆ ನನ್ನ ಭಯ ನನ್ನ ಕಷ್ಟ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ ನೀನು ಕೇಳಿದಷ್ಟು ಅಮೌಂಟ್ ಇದೆ ಥ್ಯಾಂಕ್ ಯು ಶರಣ್ ಟೇಕ್ ಕೇರ್ ನಾನು ಬರ್ತೀನಿ ಅಗಸ್ತ್ಯ ಆಲ್ ಆಫ್ ಸಡನ್ ಯಾಕೆ ಇಷ್ಟೊಂದು ಅಮೌಂಟ್ ಏನಾದರೂ ಪ್ರಾಬ್ಲಮ್ ಇದೆಯಾ ಪ್ರಾಬ್ಲಮ್ ಏನೂ ಇಲ್ಲ ಮುಂದೇನು ಆಗದೆ ಇರಲಿ ಅಂತ ಅಷ್ಟೇ ಅಗಸ್ತ್ಯ ಆ ಮನೇಲಿ ಏನಾಗ್ತಿದೆ ಅಂತ ನೀನ್ ಯಾರ ಹತ್ರನೂ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ನನ್ನ ಹತ್ರ ಆದ್ರೂ ಹೇಳ್ಬೋದಲ್ವಾ ಗೊತ್ತು ಶ್ರವಣ್ ಆದ್ರೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಇದು ನಾನು ನಾನೊಬ್ನೇ ಅನುಭವಿಸ್ಬೇಕು ನಾನೇ ಸಾಲ್ವ್ ಮಾಡಬೇಕು ಮಾಡ್ತೀನಿ ಊಟನೇ ಇಲ್ಲ ಯಾವಾಗಲೂ ನಿಂದೆ ಧ್ಯಾನ ಸರಿ ನಾನು ಹೊರ್ತೀನಿ ನೀನು ಮನೆಗ್ ಬರ್ಬೇಕು ನೀನ್ ಬಂದ್ಮೇಲೆ ನೀನನ್ನ ಮನೆಯಿಂದ ಕತ್ತಿಡ್ದು ಹೊರಗ್ ತಳಬೇಕು ಇನ್ನು ತುಂಬಾ ಕೆಲ್ಸ ಬಾಕಿ ಇದೆ ನನ್ ಬಾಯಿ ಮುಚ್ಚಿ ಅವನಿಗೆ ಕಕ್ಕ ಸಪೋರ್ಟ್ ಮಾಡ್ದೆ ಇವತ್ತು ಅವನಿಗೆ ಚೆನ್ನಾಗಿ ಬೈತಿದ್ದೆ ನಾನು ಅವನಿಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಪ್ಪು ಆದ್ರೆ ಅವ್ನ ನೋಡ್ದಾಗಲೇ ನನ್ಗೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ ಎಲ್ಲ ಅವನಿಂದಾನೇ ಆಗಿದ್ದು ಇಷ್ಟು ದುಡ್ಡಿ ಯಾಕೆ ಕೊಡ್ತಾ ಇದ್ಯಾ ಆಗ್ಲೇ ಮಾತಾಡಿದ್ವಲ್ಲ ಏಳು ದಿನ ಊಟ ತಿಂಡಿಗೆ ಅಂತ ಏನ್ ತಲೆ ಕೆಟ್ಟಿದ್ಯಾ ನಿಂಗೆ ನಾನ್ ನಿನ್ ಹತ್ರ ಒಂದೂವರೆ ಲಕ್ಷ ಯಾವಾಗ ಕೇಳ್ದೆ ಮೆತ್ತಿಗೆ ಮಾತಾಡಿ ಆಂಟಿ ಯಾಕೆ ಮರ್ತೋಯ್ತಾ ಕೇಳಿದೆ ತಾನೆ ಹತ್ರ ಯಾವಾಗ ದುಡ್ಡು ಕೇಳ್ದೆ ಓಹೋ ಲಂಚ ಕೊಡ್ತಾ ಏನಾಯ್ತೆ ಯಾಕೆ ಹೀಗೆ ದುಡ್ಡು ಕೊಟ್ಟು ಎಲ್ರು ಕೊಂಡ್ಕೋಬಹುದು ಅಂತ ಅನ್ಕೊಂಡಿದ್ಯಾ ಇವ್ರಿಗೆ ದುಡ್ಡು ಕೊಟ್ಟಿದ್ಯಾ ನಾಳೆ ಇಂಚನಗೂ ದುಡ್ಡು ಕೊಟ್ಟು ನಿನ್ ಮನೆ ತುಂಬಸ್ಕೊತಿಯಾ